ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಈ ಸ್ಟಡೀಸ್ ಅನ್ನೋದು ದೊಡ್ಡ ಸಮಸ್ಯೆ ಆಗಿರುವಂತದ್ದು, ಅದರಲ್ಲಿ ಹ್ಯಾಂಡ್ ರೈಟಿಂಗ್ ಸಮಸ್ಯೆ ಕೂಡ ಒಂದಾಗಿರುತ್ತೆ. ಮಕ್ಕಳು ತುಂಬಾ ಚೆನ್ನಾಗಿ ಬರಿಬೇಕು, ಸ್ಕೋರ್ ಮಾಡಬೇಕು, ಬಟ್ ನಮ್ಗೆ ಕೈ ನೋವುತ್ತೆ, ಹ್ಯಾಂಡ್ ರೈಟಿಂಗ್ ಸರಿ ಹೋಗಲ್ಲ ಅಂತ ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಪಾಪ, ಅಂತಹ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ? ನಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗ್ಬೇಕು, ನಾವು ಕೂಡ ತುಂಬಾ ಚೆನ್ನಾಗಿ ಬರಿಬೇಕು, ಆಮೇಲೆ ನೀಟ್ನೆಸ್ ಇರಬೇಕು, ಇನ್ನು ಬೇಸಿಕ್ ನೀಡ್ಸ್, ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತೆ ಏನೆಲ್ಲ ಬೇಸಿಕ್ ನೀಡ್ಸ್ ಇರುತ್ತೆ, ಇನ್ನ ನಮ್ಮ ಮೆಮೊರಿಗೂ ಹಾಗೇನೆ ಹ್ಯಾಂಡ್ ರೈಟಿಂಗ್ ಏನ್ ಸಂಬಂಧ ಇರುತ್ತೆ, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆದಂತಹ ಇಮ್ರಾನ್ ಅವರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಇಮ್ರಾನ್ ಅವರ, ಸಾಕಷ್ಟು ಪ್ರಶ್ನೆಗಳು ಮಕ್ಕಳಲ್ಲಿ ಹುಟ್ಟು ಹಾಕೊಂಡು ಹೋಗ್ತಾ ಇರುತ್ತೆ. ಅಯ್ಯೋ, ಹೇಗಪ್ಪ ಬರೆಯೋದು, ಕೈ ನೋವುತ್ತೆ, ಹ್ಯಾಂಡ್ ರೈಟಿಂಗ್ ಸಮಸ್ಯೆ ಇದೆ ನಮ್ಗೆ ಅಂತ. ಮೊದಲಿಗೆ ಇದ್ರ ಬಗ್ಗೆ ಮಾತನಾಡೋಕ್ಕೂ ಮುಂಚೆ ಗ್ರಾಫೋಥೆರಪಿ ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಗ್ರಾಫೋಥೆರಪಿ ಇಸ್ ಬೇಸಿಕಲಿ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಚೇಂಜಿಂಗ್ ಯೋರ್ ಹ್ಯಾಂಡ್ ರೈಟಿಂಗ್. ಅದು ಒಂದು ಮುಖಾಂತರ ಹ್ಯಾಂಡ್ ರೈಟಿಂಗ್ ನ ಬರೀ ಬ್ಯೂಟಿಫೈ ಮಾಡೋದಲ್ಲ, ಬರೀ ಅದು ಕ್ಯಾಲಿಗ್ರಫಿ ವೇ ಇಲ್ಲಾಂದ್ರೆ ಬರೀ ನಾವು ಚೆನ್ನಾಗಿ ಕಾಣಬೇಕಂತ ಬರೋದಲ್ಲ. ಸೊ ಇಟ್ಸ್ ಎ ವೆರಿ ಸೈಂಟಿಫಿಕ್ ಪ್ರಾಸೆಸ್ ವೇರ್ ವಿ ಸ್ಟಾರ್ಟ್ ವರ್ಕಿಂಗ್ ವಿತ್ ಯುವರ್ ಫಿಂಗರ್ಸ್ ಅಂಡ್ ವಿ ಯೂಸ್ ಯುವರ್ ಹ್ಯಾಂಡ್ ಆಸ್ ಎ ಮೀಡಿಯಂ ಟು ಪ್ರೋಗ್ರಾಮ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ದಟ್ಸ್ ಹೌ ದಿ ಹ್ಯಾಂಡ್ ರೈಟಿಂಗ್ ಬಿಕಮ್ಸ್ ಎ ಕಾನ್ಕ್ರೀಟ್ ಪಾರ್ಟ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ದಟ್ಸ್ ಹೌ ಯು ಕ್ಯಾನ್ ಏಬಲ್ ಟು ರಿಟೈನ್ ದಿ ಹ್ಯಾಂಡ್ ರೈಟಿಂಗ್ ಥ್ರೂ ಔಟ್ ಯುವರ್ ಅಕಾಡೆಮಿಕ್ಸ್ ಅಂಡ್ ಆಸ್ ವೆನ್ ಯು ಕೀಪ್ ಗ್ರೋಯಿಂಗ್. ಓಕೆ, ಖಂಡಿತ. ಗ್ರಾಫೋಥೆರಪಿ ಅಂದ್ರೆ ಇಂತಹ ಒಂದು ಅರ್ಥ ಇರುವಂತದ್ದು, ಇದು ಹ್ಯಾಂಡ್ ರೈಟಿಂಗ್ ರಿಲೇಟೆಡ್ ಆಗಿರುವಂತದ್ದು. ಸೊ ಈಗ ಮೊದಲಿಗೆ ನಮ್ಮ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರಿಬೇಕು ನಾವು ಕೂಡ, ಆದ್ರೆ ಬಟ್ ನೀಟ್ನೆಸ್ ಇರೋದಿಲ್ಲ, ಕರೆಕ್ಟ್ ಆಗಿ ನಮಗೂ ಕೂಡ ಮ್ಯಾನೇಜ್ ಮಾಡಕ್ ಆಗ್ತಾ ಇರೋದಿಲ್ಲ ಅನ್ನೋದು ಪ್ರಶ್ನೆಗಳಾಗಿರುತ್ತೆ. ಸೊ ಅದನ್ನ ಬೇಸಿಕ್ ನೀಡ್ಸ್ ಅಂತ ತಗೋತೀರಾ, ಮಕ್ಕಳಿಗೆ ಯಾವ ರೀತಿ ಅದನ್ನ ಟೀಚ್ ಮಾಡಬಹುದು ಅಂತ? ನಾವು ಬೇಸಿಕ್ ನೀಡ್ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ಪೆನ್. ಯಾಕಂದ್ರೆ ಮಕ್ಕಳು ಪೆನ್ನಿಂದಲೇ ಇರಲಿ ಪೆನ್ಸಿಲ್ ಇರಲಿ, ಅದು ಹೆಂಗ್ ಹಿಡ್ಕೊಳ್ತಾರೆ ಅದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಇಫ್ ಕ್ಯಾನ್ ಐಡೆಂಟಿಫೈ ವಿಚ್ ಪೆನ್ ದೇ ಹ್ಯಾವ್ ಟು ಬಿ ಯೂಸಿಂಗ್ ಅಂಡ್ ಹೌ ಟು ಹೋಲ್ಡ್ ದ ಪೆನ್, ದಟ್ ಈಸ್ ಹಾಫ್ ದಿ ಜಾಬ್ ಡನ್. ಅಂಡ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಇಸ್ ಹೌ ಯು ಸಿಟ್ ಡೌನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಯು ಮೇಂಟೈನ್ ಬಿಟ್ವೀನ್ ದ ಡೆಸ್ಕ್ ಅಂಡ್ ಯುವರ್ ಓನ್ ಸೆಲ್ಫ್ ಅಂಡ್ ದ ಡಿಸ್ಟೆನ್ಸ್ ಹೌ ಮಚ್ ಯು ಮೇಂಟೈನ್ ಫ್ರಮ್ ದಿ ರೈಟಿಂಗ್ ಪೇಪರ್ ಅಂಡ್ ಯುವರ್ ಐಸ್, ಬೇಸಿಕಲಿ ಯುವರ್ ಎಂಟೈರ್ ಬಾಡಿ. ಸೊ this is the basic fundamentals which a child should be able to be trained in a very scientific manner so that the child understands handwriting becomes effortless and comes to him very naturally. Okay, kadita hagadre aa grip annod enandre neevu pen hidiyodu kuda illi main agutte anta. So yav riti aa grip na maintain madbekagutte makkalu anta nodi. Pens bagene maatadak hodre thumba ashtu information nan kodabodu, but what is important about the pen and the way it has developed over the centuries is ivaga neevu yav pen tagoli 2 rupees ಪೆನ್ ಇಂದ ತಗೊಂಡ್ಬಿಟ್ಟು 1,000 rupees ಪೆನ್ ತಗೊಂಡ್ರು, ಅದರಲ್ಲಿ ಒಂದು ಟೆಕ್ನಿಕಲ್ ಆಗಿ ಸಾಮಾನ್ಯ ಬಂದಿರೋದು, ದಟ್ ಈಸ್ ಒನ್ ಥಿಂಗ್ ವಿಚ್ ಇಸ್ ಕಾಮನ್ ಇನ್ ಥ್ರೂ ಔಟ್ ಆಲ್ ದ ಪೆನ್ ಸ್ಟಾರ್ಟಿಂಗ್ ಫ್ರಮ್ 2 rupees ಟು 1,000 rupees ಇಸ್ ದ ವೇ ದ ಪೆನ್ಸ್ ಆರ್ ಡಿಸೈನ್. ಇಫ್ ಯು ರಿಯಲಿ ಪೇ ಅಟೆನ್ಷನ್, ಆಲ್ ದ ಪೆನ್ಸ್ ಹ್ಯಾವ್ ಎ ಕೋನ್ ಫಾರ್ಮೇಶನ್. ಅಂಡ್ ದಿಸ್ ಇಸ್ ಯುವರ್ ಗ್ರಿಪ್ ಏರಿಯಾ. And this is where the writing actually happens. What is important is that even if you look at the marker which I'm holding in my hand right now, this also has the cone formation on the top. So my focus should be holding the pen just before the cone starts. So this is your grip area. So nowadays people have, the companies have come up with pens with plastic gripper, cushion wala grip and things like that. The ideology is basically to identify this is the cone which is getting started from here and you should be gripping from here. And there is a reason why there is a cone formation. The cone comes in because you will be able to see what you're writing onto the paper. So that's why there is the pointedness there. So this is a technical aspect. So no matter which pen you use, so you don't necessarily have to change your pen. Whatever pen you're using, keep in mind. But Imran sir, enandre iga pen grip annodu important anta helta idre, but yav pen ana use martivi adu kuda pramukha agutte anta. Iga makkalu onde pen mele depend agakagala, avaru bere bere tara pen galanna more hogta irthare, ella pen galanna kuda use madana anna ondu concept irutte avardu. So iga nee onde pen ana use madod better antira, athwa onde quality irabahudu, onde pattern irabahudu, adre use madod important anta helta? I'm not emphasizing that you should have one specific pen throughout your academics. But what is important is that choose a pen which you are comfortable with. That is very important. See, I will not say that you should hold the same pen throughout your academies. You're welcome to change it. But if you're starting to practice and learn this new skill of improving your handwriting, please stick with one pen, improvise your handwriting, allow your hand and body to get used to the new pen which you're doing it. And then you're welcome to change your pen
whenever you want. ಖಂಡಿತ ಆ ಒಂದು ಗ್ರಿಪ್ ಅನ್ನೋದು ಆ ಪೆನ್ ಮೇಲೆ ಸಿಕ್ಕಾಗ ಅದು ಎಕ್ಸಾಮಿನೇಷನ್ ಅಲ್ಲೂ ಕೂಡ ಅಂತಹ ಪೆನ್ ಅನ್ನ ಯೂಸ್ ಮಾಡೋದ್ರಿಂದ ಅಲ್ಲೂ ಕೂಡ ಒಂಥರ ಗ್ರಿಪ್ ಸಿಗುತ್ತೆ, ಬೇಗ ಬೇಗ ಆನ್ಸರ್ಸ್ ನ ಬರೀಬಹುದು ಅಂತ. ಇನ್ನ ಬೇಸಿಕ್ ನೀಡ್ಸ್ ಅಂತ ಅಂದ್ರೆ ಈಗ ಹ್ಯಾಂಡ್ ರೈಟಿಂಗ್, ಪಾಪ ಈಗೊಂದು ಲೈನ್ಸ್ ಇದ್ರೆ ಆ ಲೈನ್ಸ್ ವೇರಿಯೇಷನ್ ಗಳೆಲ್ಲ ಆಗ್ತಾ ಇರುತ್ತಲ್ಲ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇರೋದಿಲ್ಲ ಮಕ್ಕಳಿಗೆ. ಅದನ್ನ ನೋಡಿದಾಗ ಅಯ್ಯೋ ಯಾವ ತರ ಬರ್ದಿದಾರಪ್ಪ, ಎಷ್ಟು ಕೆಡದಾಗಿದೆ ಅನ್ನೋ ಆ ಫೀಲ್ ಬರ್ತಾ ಇರುತ್ತೆ. ಟೀಚರ್ಸ್ ಕೂಡ ಸಾಕಷ್ಟು ಬೈತಾ ಇರ್ತಾರೆ. ಸೊ ಆ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ? ನೋಡಿ, ಹ್ಯಾಂಡ್ ರೈಟಿಂಗ್ ಆಸ್ ಎ ಟಾಪಿಕ್ ಇಟ್ ಸೆಲ್ಫ್ ವಿ ಕ್ಯಾನ್ ಕ್ಲಾಸಿಫೈಡ್ ಇನ್ ಟು ಫೈವ್ ಮೇಜರ್ ಥಿಂಗ್ಸ್. ಆ ಫೈವ್ ಮೇಜರ್ ಥಿಂಗ್ಸ್ ಬಗ್ಗೆ ಖಂಡಿತವಾಗ್ಲೂ ನಾವು ಮಾತಾಡಲೇಬೇಕು. ಆ ಮೇಜರ್ ಥಿಂಗ್ಸ್ ಏನು ಅನ್ನೋದನ್ನ ಕೂಡ ನಾವು ಮಾತಾಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಸಾರಿ ನಾವು ಸೆಮಿನಾರ್ನ ಅಟೆಂಡ್ ಮಾಡಿ ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತಹ ವಿಷಯಗಳು ಕೂಡ ಸಿಗ್ತಾ ಹೋಗುತ್ತೆ, ಹಾಗೇನೆ ನಿಮ್ಮ ಸಮಸ್ಯೆಗಳಿಗೆ ಅಲ್ಲಿ ಆನ್ಸರ್ ಕೂಡ ಸಿಗುತ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾನೆ ಇದ್ವಿ. ಹಾಗಾದ್ರೆ ಸೆಮಿನಾರ್ ಯಾವ ತರ ಇರುತ್ತೆ, ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಆ ಬಗ್ಗೆ ಅಲ್ಲಿ ಟ್ರೈನ್ ತಗೊಂಡಿರುವಂತಹ ಸ್ಟೂಡೆಂಟ್ ತನ್ನ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡು ಇರುವಂತದ್ದು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವಿಕಾ ಭೀಮ್. ನಾನು 10th ಸ್ಟ್ಯಾಂಡರ್ಡ್ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂನಲ್ಲಿ ಓದುತ್ತಿದ್ದೇನೆ CBSE ಸಿಲೆಬಸ್. ನಾನು ಈ ಸಂಸ್ಥೆಯನ್ನು May 2014 ಅಲ್ಲಿ ಜಾಯ್ನ್ ಆಗಿದೆ. ಯಾಕೆಂದ್ರೆ ನನ್ನಲ್ಲಿ ಬಿಲೀಫ್ ಸಿಸ್ಟಮ್ ಮತ್ತೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದ್ರೆ ಈ ಸಂಸ್ಥೆ ಜಾಯ್ನ್ ಆದ್ಮೇಲೆ ರಫಿ ಸರ್ ಇಂದ ಬೇಕಾದಷ್ಟು ಟೆಕ್ನಿಕ್ಸ್ ಕಲ್ತ್ಕೊಂಡು ನನ್ನ ಬಿಲೀಫ್ ಸಿಸ್ಟಮ್ನ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಮತ್ತೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ. ಇದೆಲ್ಲ ನನ್ನ ಮೆಡಲ್ಸ್. ಇದು ನಾನು 10 ಸಿಲ್ವರ್ ಮೆಡಲ್ಸ್ ಮತ್ತೆ 2 ಬ್ರಾನ್ಸ್ ಮೆಡಲ್ ಗೆದ್ದಿದ್ದೀನಿ ಈ ಇನ್ಸ್ಟಿಟ್ಯೂಷನ್ ಇಂದ. ಇದು ನನ್ನ ವಿಷನ್ ಬೋರ್ಡ್. ಅದರಲ್ಲಿ ನಾನು ಸ್ವಿಮ್ಮಿಂಗ್ ಅಲ್ಲಿ ಜಾಸ್ತಿ ಮೆಡಲ್ಸ್ ತಗೊಬೇಕು ಅಂತ ಆಸೆ ಇತ್ತು. ಅದನ್ನ ನಾನು ಹಾಕಿದ್ದೆ. ಸೊ ಅದನ್ನ ನಾನು ಗೆದ್ದಿದ್ದೀನಿ. ಅದಾದ್ಮೇಲೆ ನಾನು ಆಳ್ವಾಸ್ ಕಾಲೇಜ್ ಅಲ್ಲಿ +1 and +2 ಓದ್ಬೇಕು ಅಂತ ಆಸೆ ಇದೆ. ಆಮೇಲೆ ನಾನು ನೆಕ್ಸ್ಟ್ ಇನ್ನ 2 ಇಯರ್ಸ್ಗೆ ನ್ಯೂಯಾರ್ಕ್ ಹೋಗಿ ಕೊಲಂಬಿಯಾ ಯೂನಿವರ್ಸಿಟಿಲಿ PhD ಮಾಡ್ತೀನಿ ಜುವಾಲಜಿಸ್ಟ್ ಆಗಿ. ಆಮೇಲೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಸ್ವಲ್ಪ ವರ್ಷಕ್ಕೆ ನಾನು ಜುವಾಲಜಿಸ್ಟ್ ಆಗಿ ಈ ಇಂಡಿಯಾಗೆ ವಾಪಸ್ ಬಂದು ಇಲ್ಲೇ ಪ್ರಯತ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಆ ಸೆಮಿನಾರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೂಡ ಎಕ್ಸಾಮಿನೇಷನ್ ಅನ್ನು ತುಂಬಾ ಚೆನ್ನಾಗಿ ಫೇಸ್ ಮಾಡ್ಕೋಬಹುದು. ನಿಮಗಿರುವಂತಹ ಪ್ರಶ್ನೆಗಳೇನಿರುತ್ತೆ ಅಥವಾ ಏನಾದ್ರೂ ವೀಕ್ನೆಸ್ ಇರುತ್ತೆ ಅದನ್ನ ಅಲ್ಲಿ ಕಂಪ್ಲೀಟ್ಲಿ ಆ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಬಹುದು. ಬಿಕಾಸ್ ಆ ಎಲ್ಲಾ ಐಡಿಯಾಸ್ನ ಹಾಗೇನೆ ಟೆಕ್ನಿಕ್ ಇರಬಹುದು ಅದನ್ನೆಲ್ಲವನ್ನ ಕೂಡ ಅಲ್ಲಿ ಹೇಳ್ಕೊಡ್ಲಾಗುತ್ತೆ. ಹಾಗಾದ್ರೆ ಇದನ್ನ ಫೀಸ್ ಕೊಟ್ಟು ಕಲಿಬೇಕಾ, ಫೀಸ್ ಕೊಡ್ಬೇಕಾ, ಎಷ್ಟಿರುತ್ತೆ ಏನಿರುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಕೂಡ ಇದೇ ಇರುತ್ತೆ. ವಿಥೌಟ್ ಫೀಸ್ ನೀವು ಸೆಮಿನಾರ್ನ ಅಟೆಂಡ್ ಮಾಡಬಹುದು. ಸಂಡೆಗೊಂದ್ಸಾರಿ ಒಂದು ಸೆಮಿನಾರ್ ಇರುತ್ತೆ, ಪ್ರತಿಯೊಬ್ಬರು ಮಕ್ಕಳು ಕೂಡ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇಮ್ರಾನ್ ಸರ್ ನಾವು ಅವಾಗಲೇ 5 ಮೇಜರ್ ಥಿಂಗ್ಸ್ ಅಂತ ಹೇಳ್ತಾ ಇದ್ರೆ ಆ ಬಗ್ಗೆ ತಿಳಿಸ್ಕೊಡಿ. ಐ ವಾಸ್ ಬೇಸಿಕಲಿ ಟಾಕಿಂಗ್ ಅಬೌಟ್ ದಿ 5 ಮೇಜರ್ ಯುನೋ ಟೆಕ್ನಿಕ್ಸ್ ವಿಚ್ ಯು ಶುಡ್ ಬಿ ಕಲ್ಟಿವೇಟಿಂಗ್ ಇನ್ ಯುವರ್ ಹ್ಯಾಂಡ್ ರೈಟಿಂಗ್. ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಶುಡ್ ಬಿ ಯುವರ್ ಲೆಟರ್ ಫಾರ್ಮೇಷನ್. ಸೊ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಆ ಅಕ್ಷರಗಳನ್ನ ಹೆಂಗ್ ನೀವು ಬೆಳೆಸ್ಕೊಳ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಇನ್ ಹ್ಯಾಂಡ್ ರೈಟಿಂಗ್ ಅಂಡ್ ಎಸ್ಪೆಷಲಿ ಇನ್ ದೇರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ದೇರ್ ಆರ್ ಲೆಟರ್ಸ್. ಇಫ್ ಯು ಡೆವಲಪ್ ಒನ್ ಲೆಟರ್ ದಟ್ ಮೇಕ್ಸ್ ಯುವರ್ ವೇ ಈಸಿ ಟು ರೈಟ್ ದಿ ಅದರ್ ಲೆಟರ್ಸ್ ಆಲ್ಸೋ. ಐ ವಿಲ್ ಬಿ ಟಾಕಿಂಗ್ ಇನ್ ಡೀಟೇಲ್ ಇನ್ ದಿ ಕಮಿಂಗ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್. ಬಟ್ ರೈಟ್ ನೌ ಐ ವಾಂಟ್ ಟು ಫೋಕಸ್ ಮೋರ್ ಅಬೌಟ್ ದಿ ಕನೆಕ್ಟಿವಿಟಿ ಆಸ್ಪೆಕ್ಟ್. ದಿ ಕನೆಕ್ಟಿವಿಟಿ ಈಸ್ ಒನ್ ಆಫ್ ದಿ ಮೇಜರ್ ಥಿಂಗ್ಸ್ ವಿಚ್ ಹೆಲ್ಪ್ಸ್ ಯು ಟು ಇಂಪ್ರೂವ್ ಯುವರ್ ಸ್ಪೀಡ್ ವೆನ್ ಯು ರೈಟಿಂಗ್. And in English language, we have this beautiful magic letters. This magic letters you also call as vowels, that is A, E, I, O, U. And if you can focus on, because if you really pay attention, there are no words. Most of the words, that 99% of the words which you're going to be writing, you'll have all these letters repeated in your handwriting. So if you could learn how to connect individual letters to this magic letters, that makes your job very, very easy. ಸೊ ಇದು ಖಂಡಿತವಾಗ್ಲೂ ಎಲ್ಲಾ ಮಕ್ಕಳಿಗೂ ಕೂಡ ಗೊತ್ತಿರಲೇಬೇಕು. ಇದು ಗೊತ್ತಿದ್ರೆ ಐ ಥಿಂಕ್ ಅವ್ರಿಗೂ ಕೂಡ ಈ ಬೇಸಿಕ್ ನೀಡ್ಸ್ ಗೊತ್ತಿದ್ದಂಗೆ ಅಂತ ಅನ್ಕೋತಾ ಇದ್ದೀನಿ. ಇನ್ನ ನಾವು ಬರೆಯೋ ಪ್ಯಾಟರ್ನ್ ಯಾವ ರೀತಿ ಇರಬೇಕು ಇಮ್ರಾನ್ ಸನ್, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಮಕ್ಕಳಿಗೆ. ಯಾವ ರೀತಿ ಪ್ಯಾಟರ್ನ್ ಯೂಸ್ ಮಾಡ್ಬೇಕು, ಯಾವ ರೀತಿ ಬರಿಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ಐಡಿಯಾಸ್ ಏನು? ಸೊ ಇವಾಗ ನೋಡಿ, ನಾನು ಇವಾಗ ಮ್ಯಾಜಿಕ್ ಲೆಟರ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ಐ ಹ್ಯಾವ್ ಟೇಕನ್ ದ ಲೆಟರ್ ಎ ಅಂಡ್ ಐ ಹ್ಯಾವ್ ಕನೆಕ್ಟೆಡ್ ದಟ್ ವಿತ್ ಆಲ್ ದಿ ಮ್ಯಾಜಿಕ್ ಲೆಟರ್ಸ್ ವಿಚ್ ಆರ್ ದೇರ್. ಸಿಮಿಲರ್ಲಿ ಐ ಹ್ಯಾವ್ ಟೇಕನ್ ಜಿ ಆಸ್ ಅನ್ ಎಕ್ಸಾಂಪಲ್. ನಾನು ಜಿ ತಗೊಂಡ್ಬಿಟ್ಟು ಆ ಲೆಟರ್ಸ್ ನ ಸೇರಿಸ್ಬಿಟ್ಟು ಬರೆಯೋದನ್ನು ಸ್ಟಾರ್ಟ್ ಮಾಡಿದೀನಿ. ಸದ್ಯಕ್ಕೆ ಇವಾಗ ನಾನು 2 ಲೆಟರ್ಸ್ ಮಾಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನ ಒಳ್ಳೆ ತರ ಬೆಳೆಸ್ಕೊಂಡ್ರೆ ನೀವು 3 ಲೆಟರ್ಸ್, 4 ಲೆಟರ್ಸ್, 5 ಲೆಟರ್ಸ್ ವರೆಗೂ ನೀವು ಸೇರಿಸ್ಬಿಟ್ಟು ಬರೀಬಹುದು. ಸೊ ಇಫ್ ಯು ಕ್ಯಾನ್ ಡೂ ದಿಸ್, ದ ಸ್ಪೀಡ್ ಆಫ್ ಯರ್ ಹ್ಯಾಂಡ್ ರೈಟಿಂಗ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಸೊ ದಿಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್. ಹೇಳಕ್ ಹೋದ್ರೆ ನಾನು ತುಂಬಾ ನಿಮ್ಗೆ ಏನೋ ಇಲ್ಲೇ ಟೀಚ್ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ನಾವು ಪದೇ ಪದೇ ಸೆಮಿನಾರ್ಗೆ ಬಂದು ಏನಕ್ಕಂತ ಹೇಳ್ತಾ ಇದೀವಿ ಅಂದ್ರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಡಿಯರ್ ಗೆಸ್ಟ್ ಅಂಡ್ ಡಿಯರ್ ಯುನೋ ವ್ಯೂವರ್ಸ್.
ನಿಮ್ಗೆ ಗೊತ್ತಿದೆ ನೀವು ತುಂಬಾ ಬಹಳ ದೂರಿಂದ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ, ಪ್ರೋಗ್ರಾಮ್ಗೆ ಬರಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇರ್ಬೋದು. ಬಟ್ ದ ರೀಸನ್ ವೈ ಯು ಶುಡ್ ಬಿ ಕಮಿಂಗ್ ಟು ದಿಸ್ ಸೆಮಿನಾರ್ ವಿತ್ ಯುವರ್ ಚಿಲ್ಡ್ರನ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಎಫಿಕ್ಯೂಸ್. ನಾನು ಏನಕ್ಕೆ ಎಫಿಕ್ಯೂಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸ್. ರಫಿ ಸರ್ ಸುಮಾರು 20 ಇಯರ್ಸ್ ಇಂದ ಪೇರೆಂಟ್ಸ್ಗೆ ಎಷ್ಟೊಂದು ಇಂಟ್ರಾಕ್ಷನ್ ಮಾಡಿಬಿಟ್ಟು ಪೇರೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದ ಅಂದ್ರೆ, ಆ ಮಗುನ ಭೇಟಿ ಮಾಡಾದ್ಮೇಲೆ ಪೇರೆಂಟ್ಸ್ ಹೇಳಕ್ ಮುಂಚೆನೆ ರಫಿ ಸರ್ ಹೇಳ್ಬಿಡ್ತಾರೆ ಏನೇನು ಪ್ರಾಬ್ಲಮ್ಸ್ ಪೇರೆಂಟ್ಸ್ ಹೇಳ್ತಾರೆ. ಪ್ರತಿಯೊಂದ ಮಕ್ಕಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಥಟ್ ಅಂತ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕೂಡ ಇದೆ ಅಂತ. ಸೊ ರಫಿ ಸರ್ ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡಿದಾರೆ ಅಂದ್ರೆ, ಪ್ರತಿ ಒಂದು ಭಾನುವಾರ ಅವರು ನಿಂತ್ಕೊಂಡು ಪೇರೆಂಟ್ಸ್ ಜೊತೆ ಏನಕ್ಕೆ ಅಷ್ಟೊಂದು ಎಫರ್ಟ್ಸ್ ಇಂದ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ, ದ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಚೈಲ್ಡ್ ಮೇಡ್ ಅಪ್ ಆಫ್. ಹಿ ಇಸ್ ಯುನೀಕ್, ಹಿ ಇಸ್ ಸ್ಪೆಷಲ್ ಅಂಡ್ ಈಸ್ ಅ ಮಾಸ್ಟರ್ ಸ್ಪೀಚ್. ಟು ಅಂಡರ್ಸ್ಟ್ಯಾಂಡ್ ದಟ್ ಪವರ್ ವಾಟ್ ಯುವರ್ ಚೈಲ್ಡ್ ಇಸ್ ಮೇಡ್ ಅಪ್ ಆಫ್, ಯು ಹ್ಯಾವ್ ಟು ಬಿ ಇನ್ ದ ಸೆಮಿನಾರ್. ಯಾಕಂದ್ರೆ ಇದು ಬರೀ ಹೇಳೋದು ಮಾತಲ್ಲ, ಆ ಪ್ರೋಗ್ರಾಮ್ ನಲ್ಲಿ ಬಂದ್ಬಿಟ್ಟು ನಾನು ಹೇಳಿದ ವರ್ಡ್ಸ್ ಯುನೀಕ್, ಸ್ಪೆಷಲ್ ಅಂಡ್ ಮಾಸ್ಟರ್ ಪೀಸ್. ಯು ವಿಲ್ ಬಿ ಗೋಯಿಂಗ್ ಬ್ಯಾಕ್ ವಿತ್ ದಟ್ ಫೀಲಿಂಗ್ ವೆನ್ ಯು ಕಮ್ ವಿತ್ ಯುವರ್ ಚಿಲ್ಡ್ರನ್. ಸೊ ದ ರೀಸನ್ ವೈ ವಿ ಡೂ ದಿಸ್ ಸೆಮಿನಾರ್ ಇಸ್ ಟು ಆನ್ಸರ್ ಆಲ್ ಪದೇ ಪದೇ ಏನ್ ಪ್ರಶ್ನೆಗಳಿರುತ್ತೆ ಪೇರೆಂಟ್ಸ್ಗೆ, ಏನೋ ಸ್ಟಡೀಸ್ ಬಗ್ಗೆ ಇರಲಿ, ಕರಿಯರ್ ಬಗ್ಗೆ ಇರಲಿ. ರಫಿ ಸರ್ ಆ ಪ್ರೋಗ್ರಾಮ್ ನಲ್ಲಿ ಈ ಸೆಮಿನಾರ್ ನಲ್ಲಿ ಎಲ್ಲಾ ಪ್ರಶ್ನೆನ ಉತ್ತರ ಹೇಳ್ತಾರೆ. ಖಂಡಿತ, ಆ ಮಕ್ಕಳದೇ ಇರ್ಬೋದು, ಪೇರೆಂಟ್ಸ್ ಅದು ಸಾಕಷ್ಟು ಪ್ರಶ್ನೆಗಳಿದ್ದೇ ಇರುತ್ತೆ. ಈ ಮಕ್ಕಳದೊಂಥರ ಪ್ರಶ್ನೆಗಳಾದ್ರೆ ಪೇರೆಂಟ್ಸ್ ಒಂಥರ ಪ್ರಶ್ನೆ ಆಗಿರುತ್ತೆ. ಮಕ್ಕಳದೇ ದೊಡ್ಡ ಸಮಸ್ಯೆ ಅನ್ನೋ ತರ ಕೇಳ್ತಾ ಇರ್ತಾರೆ, ಅದಕ್ಕೂ ಕೂಡ ಅಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇಮ್ರಾನ್ ಸರ್, ಇನ್ನ ಮೆಮರಿಗೂ ಹಾಗೆ ಹ್ಯಾಂಡ್ ರೈಟಿಂಗ್ ಇರುವಂತಹ ಸಂಬಂಧ ಏನು, ಅದಕ್ಕೂ ಅದಕ್ಕೂ ಏನಾದ್ರೂ ರಿಲೇಶನ್ಶಿಪ್ ಇರಬಹುದಾ ಅಂತ? ವೆರಿ ಬ್ಯೂಟಿಫುಲ್ ಕ್ವೆಶನ್ ಶ್ರುತಿ ಅವರೇ. ಇದು ದೇ ಆರ್ ನಾಟ್ ಟೂ ಡಿಫ್ರೆಂಟ್ ಥಿಂಗ್ಸ್. ಮೆಮೊರಿ ಸಪರೇಟ್ ಅಲ್ಲ, ಹ್ಯಾಂಡ್ ರೈಟಿಂಗ್ ಸಪರೇಟ್ ಅಲ್ಲ, ದಿಸ್ ಇಸ್ ಇಂಟರ್ ಕನೆಕ್ಟೆಡ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಗು ಕ್ಲಾಸ್ ಅಲ್ಲಿ ಕೂತ್ಕೊಂಡಿರುವಾಗ ಟೀಚರ್ ಡಿಕ್ಟೇಟ್ ಮಾಡ್ತಾ ಇರ್ತಾರೆ ಆನ್ಸರ್ಸ್ ನ, ಕೆಲವೊಂದು ಸತಿ ಬೋರ್ಡ್ ಮೇಲೆ ಬರೀತಾ ಇರ್ತಾರೆ. ಆ ಮಗುನ್ ಆನ್ಸರ್ಸ್ ನ ಡಿಕ್ಟೇಟ್ ಮಾಡ್ತಾರ ಟೀಚರ್ ನ ಕೇಳ್ಬಿಟ್ಟು ಫಸ್ಟ್ ಲಿಸ್ನಿಂಗ್ ಇಂದ ಮೆಮೊರಿ ಹೋಗುತ್ತೆ, ಅಲ್ಲಿಂದ ತಿರ್ಗಾ ಕೈಯಿಂದ ಹ್ಯಾಂಡ್ ರೈಟಿಂಗ್ ಮೇಲೆ ಬರುತ್ತೆ. ಸೊ ಇಫ್ ಯು ಕ್ಯಾನ್ ಚೈಲ್ಡ್ ಕ್ಯಾನ್ ಡೆವಲಪ್ ಎ ಗುಡ್ ಮೆಮೊರಿ, ದಟ್ ಮೀನ್ಸ್ ಹಿಲ್ ಬಿ ಏಬಲ್ ಟು ರಿಟೈನ್ ದ ಡಿಕ್ಟೇಷನ್ ವಿಚ್ ಇಸ್ ದ ಟೀಚರ್ ಡೂಯಿಂಗ್, ಅಂಡ್ ಹಿಲ್ ಬಿ ಏಬಲ್ ಟು ಕೋಪ್ ಅಪ್ ವಿತ್ ದ ಸ್ಪೀಡ್ ಆಫ್ ದಿ ಟೀಚರ್. ಸೊ ನಾವು ಇದು ಒಂದು ಪ್ರಕ್ರಿಯೆನ ಪ್ರೋಗ್ರಾಮ್ ಮುಖಾಂತರ ಸ್ಪೀಡ್ ರೈಟಿಂಗ್ ಅಂತ ಹೇಳ್ತೀವಲ್ಲ, ಅವಾಗ ನಾವು ಡಿಕ್ಟೇಷನ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಆ ಡಿಕ್ಟೇಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಮಗು 1 ನಿಮಿಷದಲ್ಲಿ ಎಷ್ಟಾದ್ರೂ ನೀವು ಸ್ಪೀಡ್ ಅಲ್ಲಿ ಹೇಳಿ, 1 ನಿಮಿಷದಲ್ಲಿ ಎಷ್ಟು ಪದಗಳನ್ನ ಅವನು ರಿಟೈನ್ ಮಾಡಿಕೊಂಡು ಬರೀತಾ ಇರ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫಿಲ್ಲಿಂಗ್ ದ ಬುಕ್ ಆರ್ ದ ನೋಟ್ಸ್ ವಿತ್ ದಿ ಆನ್ಸರ್ಸ್ ವಿಚ್ ಇಸ್ ಬಿನ್ ಡಿಕ್ಟೇಟೆಡ್ ಬೈ ದ ಟೀಚರ್ಸ್. ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಯು ಆರ್ ಆಲ್ಸೋ ಏಬಲ್ ಟು ಇಂಟರ್ಪ್ರಿಟ್. ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಯು ಆಲ್ಸೋ ಏಬಲ್ ಟು ಮೇಕ್ ಸೆನ್ಸ್ ಔಟ್ ಆಫ್ ದ ಆನ್ಸರ್ ವಿಚ್ ಯು ಆರ್ ಲಿಸ್ನಿಂಗ್ ಅಂಡ್ ಆಲ್ಸೋ ರೈಟಿಂಗ್. ಸೊ ಮೆಮೊರಿ ಅಂಡ್ ಹ್ಯಾಂಡ್ ರೈಟಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಇಫ್ ಯು ಕ್ಯಾನ್ ಟ್ರೈನ್ ಯುವರ್ ಮೆಮೊರಿ, ಯು ಕ್ಯಾನ್ ಏಬಲ್ ಟು ರಿಟೈನ್ ದಿ ಆನ್ಸರ್, ಅಂಡ್ ಸೈಮಿಲ್ಟೇನಿಯಸ್ಲಿ ಯು ಆರ್ ಟ್ರೈನಿಂಗ್ ಯುವರ್ ಹ್ಯಾಂಡ್, ವಾಟ್ ಎವರ್ ದ ಆನ್ಸರ್ ಇಸ್ ಇನ್ ಯುವರ್ ಹೆಡ್ ಇಟ್ಸ್ ಕಮಿಂಗ್ ಆನ್ ಟು ದ ಪೇಪರ್. ಖಂಡಿತ. ಸೊ ಅದಕ್ಕೂ ಅದಕ್ಕೂ ಎಂತಹ ಒಂದು ಸಂಬಂಧ ಅಂದ್ರೆ, ಮೆಮರಿಗೆ ಏನ್ ಹೊಳೆಯುತ್ತೆ ಅದನ್ನ ನಾವು ಹ್ಯಾಂಡ್ ರೈಟಿಂಗ್ ಅಲ್ಲಿ ತೋರಿಸ್ತೀವಿ, ಮೆಮರಿಲೇ ಏನು ಇಲ್ಲ ಅಂದಾಗ ಏನು ಬರೆಯಕ್ಕ ಆಗೋದಿಲ್ಲ. ಸೊ ಅದೇ ಏನ್ ಸಂಬಂಧ ಅಂತ ತೋರಿಸ್ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಹ್ಯಾಂಡ್ ರೈಟಿಂಗ್ ವೈಸ್ ಬಂದ್ರೆ ಬೇರೆ ಏನೆಲ್ಲ ಟೆಕ್ನಿಕ್ಸ್ ಇರಬಹುದು, ಏನೆಲ್ಲ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ಅಂತ? ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಟೆಕ್ನಿಕ್ಸ್ ನೀವು ಮನೆಯಲ್ಲಿ ಬೆಳೆಸಬಹುದು. ಯು ಕ್ಯಾನ್ ಸಿ ಚೇಂಜಸ್ ಹ್ಯಾಪನಿಂಗ್. ಸೊ ನಾವು ಇದು ಬರೀ ನನಗೆ ಒಂದು ಸಿಸ್ಟಮ್ಯಾಟಿಕ್ ಫಾರ್ಮ್ಯಾಟ್ ಹೇಳ್ಕೊಡ್ತಾ ಇದ್ದೀನಿ, ಬಟ್ ನಿಜವಾಗ್ಲಿ ಇರೋದು ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದೆ. ಅದಕ್ಕೋಸ್ಕರ ನಾವು ಏನ್ ಹೇಳ್ತೀವಿ ಅಂದ್ರೆ, ಇಫ್ ಯುವರ್ ಚೈಲ್ಡ್ ಇಸ್ ಅಬೌಟ್ 6 ಇಯರ್ಸ್ ಆರ್ ಪ್ಲಸ್, ಯು ಕ್ಯಾನ್ ಡೂ ದಿಸ್ ಪ್ರೋಗ್ರಾಮ್. 6 ವರ್ಷದ ಮೇಲೆ ಇದ್ರೆ ಈ ಪ್ರೋಗ್ರಾಮ್ ನೀವು ಮಾಡಬಹುದು. ಟು ಲೆಟ್ ದ ಚೈಲ್ಡ್ ಫಸ್ಟ್ ಲರ್ನ್ ಹೌ ಟು ಫಾರ್ಮ್ ಲೆಟರ್ಸ್, ಹೌ ಟು ಕನೆಕ್ಟ್ ಒನ್ ಲೆಟರ್ ವಿತ್ ದಿ ಅದರ್ ಲೆಟರ್ಸ್, ಅಂಡ್ ದೆನ್ ವಿಲ್ ಕ್ಯಾನ್ ಡೆಫಿನೆಟ್ಲಿ ಎನ್ಹ್ಯಾನ್ಸ್ ದಟ್ ಹ್ಯಾಂಡ್ ರೈಟಿಂಗ್ ಅಂಡ್ ಟು ಮೇಕ್ ಇಟ್ ಮೋರ್ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್. ಸೊ ಇವಾಗ ನಾನು ಇನ್ನೊಂದು ಗುಣಗಳನ್ನ ನಿಮ್ಗೆ ಹತ್ರ ಶೇರ್ ಮಾಡ್ಕೊಳ್ಳಕ್ಕೆ, ಇನ್ನೊಂದು ಗುಣಗಳ ಬಗ್ಗೆ ಮಾತನಾಡಕ್ಕೂ ಮುನ್ನ ಆ ಗುಣಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಮ್ರಾನ್ ಸರ್, ನಾವು ಅವಾಗ್ಲೇ ಟೆಕ್ನಿಕ್ಸ್ ಅಂದ್ರೆ ಇನ್ನಷ್ಟು ಗುಣಗಳ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ, ಏನೆಲ್ಲ ಗುಣಗಳು ಇರುವಂತದ್ದು ಹ್ಯಾಂಡ್ ರೈಟಿಂಗ್ ಅಲ್ಲಿ? ದ ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಹ್ಯಾಂಡ್ ರೈಟಿಂಗ್ ಇಸ್ ಝೋನ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ನೀಡ್ ಟು ಫೋಕಸ್ ಆನ್ ರೈಟಿಂಗ್ ಸರ್ಟನ್ ಲೆಟರ್ಸ್, how much it should be going up and how much it should be going down. So if I am showing you 3 combinations of letters here, that will help you to enhance your zones in the writing. So let's start with the very simple Y, H and again Y. If more letters nanu yen helta idini andre nodi, Y kelade hogta ide, adu eshtu kelade hogta ide adunu ondu neevu identify maadkolbeku. Amle H letter ondu mele hogta ide, thiga kelade bartade. So you basically training your hand to become more flexible and also give enough spacing and the writing space between the letters, and also how much it should go up and how much it should be coming down. Similarly, if you can pay attention, right now we are only focusing on the upper zone. So we are writing D, L and the D.
So this is a very beautiful way. You can do this in a regular 4 lines book if you have. You can do this in a Kannada copywriting book, which we call as a 2 lines book. Or even you can do this in a single line book. But in a single line book, there is a more systematic way of doing it. But to get started with, you can do this in a 4 line book. But we do this in a very systematic manner using our manuals and material. And as we shared with you, we have 3 different levels which we do the program using these books. And you can do this program in our 10 different centers spread across Bangalore City. ನೀವು ನಮ್ಮ ಹತ್ರ ಬರಬೇಕಂತ ಏನಿಲ್ಲ, ನಿಮ್ಗೆ ನಿಮ್ಮ ಮನೆಗೆ ಯಾವ ಸೆಂಟರ್ ನಿಮಗೆ ಹತ್ರ ಆಗುತ್ತೆ ಆ ಸೆಂಟರ್ನಲ್ಲಿ ಹೋಗ್ಬಿಟ್ಟು ನೀವು ಈ ಪ್ರೋಗ್ರಾಮ್ನ ನೀವು ಕಲಿಬಹುದು, ಚೇಂಜಸ್ ಮಾಡ್ಕೊಳ್ಬಹುದು. 21 ಕ್ಲಾಸಸ್ನಲ್ಲಿ ನೀವು ಡಿಫ್ರೆನ್ಸ್ನ ನೋಡ್ಬೋದು. ನಮ್ಮ ಸೆಂಟರ್ಸು ಮಲ್ಲೇಶ್ವರಂನಲ್ಲಿದೆ, ಇಂದಿರಾನಗರ್ನಲ್ಲಿದೆ, ಜಯನಗರ್ನಲ್ಲಿದೆ, ಬಸವನಗುಡಿನಲ್ಲಿ ಇದೆ, ಕೋರ್ಮಂಗ್ಲಾನಲ್ಲಿದೆ. ಸೊ ಬಹಳಷ್ಟು ಜಾಗ ನಾವು ಬಸವೇಶ್ವರನಗರ ಸೆಂಟರ್ ನಾವು ನಡೆಸ್ಕೊಳ್ತಾ ಇದ್ದೀವಿ. ಸೊ ವಿಚ್ ಎವರ್ ಇಸ್ ಕ್ಲೋಸರ್ ಟು ಯು, ಯು ಕ್ಯಾನ್ ಗೋ ಅಂಡ್ ಡೂ ದಿಸ್ ಪ್ರೋಗ್ರಾಮ್. ಸೊ ಇದ ಸಾಕಷ್ಟು ಬ್ರಾಂಚಸ್ ಕೂಡ ಇದೆ. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಅಲ್ಲಿ ಹೋದ್ರೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಅಟೆಂಡ್ ಮಾಡಬಹುದು ಕ್ಲಾಸಸ್ನ ಅಂತ ಹೇಳ್ತಾ ಇದ್ದೀರಾ. ಪ್ರತಿಯೊಂದು ಸ್ಟೂಡೆಂಟ್ ಕೂಡ ನಿಮ್ಮ ಮನೆಗೆ ಹತ್ರ ಆಗುವಂತಹ ಬ್ರಾಂಚಸ್ ಯಾವ್ದಿದೆ ಅದಕ್ಕೆ ಕಾಂಟ್ಯಾಕ್ಟ್ ನ ಮಾಡ್ಕೊಂಡ್ರೆ ನೀವು ಕೂಡ ಅಲ್ಲಿ ಅಟೆಂಡ್ ಮಾಡಬಹುದು ಕ್ಲಾಸಸ್ನ. ನಿಮ್ಗೆ ಬೇಕಾಗಿರುವಂತಹ ಟೆಕ್ನಿಕ್ಸ್ ಏನಿದೆ, ಹ್ಯಾಂಡ್ ರೈಟಿಂಗ್ ಇರಬಹುದು, ಮೆಮರಿಗೆ ಸಂಬಂಧಪಟ್ಟಂತೆ ಇರಬಹುದು, ಅದಕ್ಕೆ ಬೇಕಾಗಿರುವಂತಹ ಬುಕ್ಸ್ ಕೂಡ ನಿಮ್ಗೆ ಲಭ್ಯ ಆಗುತ್ತೆ. ಇನ್ನ ಸೆಮಿನಾರ್ ವೈಸ್ ಬಂದ್ರೆ ಇಮ್ರಾನ್ ಸರ್, ಸೆಮಿನಾರ್ ಅಂದ್ರೆ ಎಲ್ಲಾ ಮಕ್ಳಿಗೂ ಅಯ್ಯೋ ಸೆಮಿನಾರ ಏನ್ ಮಾಡ್ತಾರೋ ಒಂದು ಫೀಲ್ ಇದ್ದೇ ಇರುತ್ತೆ. ಕ್ಲಾಸಿಗೆ ಕೇಳಕ್ ಬೇಜಾರಾಗಿರುತ್ತೆ, ಇನ್ನ ಸೆಮಿನಾರ್ ಹೆಂಗಿರುತ್ತೆ ಏನೋ ಅಂತ. ಸೊ ಯಾವ ರೀತಿ ಇರುತ್ತೆ ಸೆಮಿನಾರ್ ಒಟ್ಟಾರೆಯಾಗಿ? ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೇಕಂದ್ರೆ, ಒನ್ಸ್ ಯು ಕಮ್ ಟು ದ ಸೆಮಿನಾರ್ ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ಟೂ ಥಿಂಗ್ಸ್. ಫಸ್ಟ್ ಫಾರ್ ಮೋಸ್ಟ್ ಇಸ್ ರಫಿ ಸರ್. ಯು ವಿಲ್ ನಾನು ಹೇಳ್ಬೇಕಂದ್ರೆ ಎಲ್ಲಾ ಟೀಚರ್ಸ್ ರಫಿ ಸರ್ ತರ ಇರ್ಬೇಕಂತ ಒಂದು ಭಾವನೆ ಮಕ್ಳ ಮೇಲೆ ಬಂದ್ಬಿಡತ್ತೆ. ಸೊ ಯಾಕಂದ್ರೆ ರಫಿ ಸರ್ ಟೆಕ್ನಿಕ್ಸ್, ಸಿಸ್ಟಮ್ಯಾಟಿಕ್, ಪ್ರೊಸೆಸ್ ಎಲ್ಲ ಒಂದ್ ಕಡೆ, ಬಟ್ ಆ ಎಲ್ಲಾ ಮಾತನ್ನ ಹೆಂಗ್ ಒಳ್ಳೆ ತರ ಹೇಳ್ಕೊಡ್ತಾರೆ ಅಂದ್ರೆ ಅದೇ ಒಂದು ನೋಡಕ್ ಬರ್ಬೇಕು. ಇಫ್ ಐ ಆಸ್ಕ್ ಮೈ ವ್ಯೂವರ್ಸ್, ನೀವು ಸೆಮಿನಾರ್ಗೆ ಏನಕ್ಕೆ ಬರ್ಬೇಕಂದ್ರೆ ಏನು ಕಲ್ತ್ಕೊಂಡು ಹೋಗ್ಲಿ ಅಂದ್ರೂ ಪರವಾಗಿಲ್ಲ, ಬಟ್ ಕಮ್ ಅಂಡ್ ಐಡೆಂಟಿಫೈ ಎಜುಕೇಶನ್ ನ ನೀವು ಹೆಂಗ್ ತರ ನೀವು ಕಲ್ತ್ಕೊಳ್ಬಹುದು, ಹೆಂಗೆ ಎಫರ್ಟ್ಸ್ ಲೆಸ್ ನೀವು ಕಲಿಬಹುದು, ಇದು ರಫಿ ಸರ್ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಸೆಮಿನಾರ್ ನಲ್ಲಿ. ಆಮೇಲೆ ನೀವು ಪೇರೆಂಟ್ ಆಗಿರ್ತೀರಾ, ನೀವು ಟೀಚರ್ ಆಗಿರ್ಬೋದು, ನೀವು ಸ್ಟೂಡೆಂಟ್ ಆಗಿರ್ಬೋದು, ಬಟ್ ಈ ಪ್ರತಿಯೊಂದು ರೋಲ್ಸ್ ನೀವು ಪ್ಲೇ ಮಾಡೋದನ್ನ, ಆ ರೋಲ್ಸ್ ನ ಇನ್ನ ನೀವು ಎಫೆಕ್ಟಿವ್ ಆಗಿ ಹೆಂಗ್ ಪ್ಲೇ ಮಾಡಬಹುದು ಅದು ನೀವು ಸೆಮಿನಾರ್ ನಲ್ಲಿ ಕಲ್ತ್ಕೊಳ್ತೀರಾ. ಖಂಡಿತ, ಈ ರಫಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಒಂಥರ ಕಲರ್ಫುಲ್ ಮೂವಿ ತರ ಇರುತ್ತೆ ಸೆಮಿನಾರ್. ಯಾಕಂದ್ರೆ ಮಕ್ಕಳು ಈ ಒಂದು ಮೂವಿನ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ನೆನ್ಪಿಟ್ಕೋತಾ ಇರ್ತಾರೆ ಹಂಗಿತ್ತು ಹಿಂಗಿತ್ತು ಅಂತ. ಅದೇ ಲೈನ್ ಅಲ್ಲಿ ನಾನು ಕೂಡ ಸೆಮಿನಾರ್ ನ ಮಾಡಕ್ ಹೋಗ್ತೀನಿ. ನಾನ್ ಹೇಳಿಕೊಟ್ಟಿರೋದು ಮಕ್ಳಿಗೆ ಆದಷ್ಟು ಬೇಗ ನೆನ್ಪಿರ್ಲಿ, ನಾ ಹೇಳ್ಕೊಡುವಂತಹ ಟೆಕ್ನಿಕ್ಸ್ ಕೂಡ ಅದು ಬೇಗ ಮಕ್ಳಿಗೆ ರೀಚ್ ಆಗ್ಲಿ ಅಂದ್ರೆ ನಾನು ತುಂಬಾ ಫ್ರೆಂಡ್ಲಿ ಆಗಿ ಅವ್ರಿಗೆ ಟೀಚ್ ಮಾಡ್ತೀನಿ. ಸೊ ಅವ್ರಿಗೆ ಬಿಟ್ಬಿಡ್ತೀನಿ ಆ ಒಂದು ಸ್ಟೇಜ್ ನ, ಅವಾಗ ಅವ್ರು ಒಂಥರ ಖುಷಿ ಆಗಿರ್ತಾರೆ ಅಂತ. ಅಲ್ಲ, ನಾನ್ ಅನ್ಕೊಳ್ಳೋದು ಎಲ್ಲಾ ಮಕ್ಳು ಯಾವೆಲ್ಲ ಮಕ್ಳು ಅಟೆಂಡ್ ಮಾಡಿದಾರೋ ಅವ್ರಿಗೆ ಗೊತ್ತಿರುತ್ತೆ ಈ ಸೆಮಿನಾರ್ ಯಾವ ತರ ಇರುತ್ತೆ ಅಂತ. ಆ ಫೀಲ್ ಮಾಡಿದವ್ರಿಗೆ ಆ ಸೆಮಿನಾರ್ ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇಮ್ರಾನ್ ಸರ್ ಇಷ್ಟೊತ್ತು ನಮ್ ಜೊತೆಗಿದ್ದು, ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳ ಕುರಿತು ನಮ್ಗೆ ಡೀಟೇಲ್ಸ್ ನ ಕೊಟ್ರೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡ್ಬೇಕು ಅಂತ ಆಸೆ ಆಗೇ ಆಗಿರುತ್ತೆ. ಬಿಕಾಸ್ ನಿಮ್ಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಡೌಟ್ಸ್ ಇರುತ್ತೆ, ಸೆಮಿನಾರ್ ನ ಅಟೆಂಡ್ ಮಾಡ್ಬೇಕು, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ತಗೋಬೇಕು ಅಂತ ಆಸೆ ಇದ್ದಲ್ಲಿ ABCD ಅಂತ ಟೈಪ್ ಮಾಡಿ 9220900200 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಕೂಡ ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಇನ್ನು ಮಕ್ಕಳು ಪೇರೆಂಟ್ಸ್ ಜೊತೆ ಬಂದಲ್ಲಿ ಆ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿದಲ್ಲಿ ಅವ್ರಿಗೆ ಒಂದು DVD ಉಚಿತವಾಗಿ ಸಿಗುತ್ತೆ. ಹಾಗೇನೆ ನೆನ್ಪಿರ್ಲಿ, ಈ ಸೆಮಿನಾರ್ ಯಾವುದೇ ಫೀಸ್ ಇರೋದಿಲ್ಲ, ವಿಥೌಟ್ ಫೀಸ್ ನೀವು ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಇದು ಲಾಲ್ಬಾಗ್ ವೆಸ್ಟ್ ಗೇಟ್ ವಾಸವಿ ಸ್ಕೂಲ್ ಅಲ್ಲಿ ಒಂದು ಸೆಮಿನಾರ್ ಕೂಡ ನಡೆಯುತ್ತೆ, ಅಲ್ಲಿ ನೀವು ಹೋಗಿ ಅಟೆಂಡ್ ಮಾಡಬಹುದು. ಇನ್ನ ತುಂಬಾ ದೂರ ದೂರಿಂದ ಬರಕ್ ಆಗಲ್ಲ, ಬಟ್ ಏನ್ ಮಾಡೋದು, ನಮಗೂ ಕೂಡ ಆಸೆ ಇದೆ, DVD ನಮಗೂ ಬೇಕು, ನಮಗೂ ಇನ್ಫಾರ್ಮೇಶನ್ ಬೇಕು ಅಂದಲ್ಲಿ ಫೇಸ್ಬುಕ್ ಅಲ್ಲೂ ಕೂಡ ನೀವು ಲಾಗಿನ್ ಆಗಬಹುದು. facebook.com/rafisar ಅಂತ ಲಾಗಿನ್ ಆದ್ರೆ ಅಲ್ಲೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ಭೇಟಿ ಆಗ್ತೀವಿ. ನಮಸ್ಕಾರ.